ಮಂಡ್ಯ ಜಿಲ್ಲೆ ಚುಂಚೇಶ್ರೀ ಮಹಿಳಾ ಒಕ್ಕಲಿಗರ ವೇದಿಕೆ ವತಿಯಿಂದ ಸಾಮಯಿಕ ಮಹಾಲಕ್ಷ್ಮಿ ಆಷಾಢ ಮಾಸ ಪೂಜಾ ಮಹೋತ್ಸವವು ಮಂಡ್ಯ ಜಿಲ್ಲೆ ಬಾಲಗಂಗಾಧರನಾಥ ಸಮುದಾಯ ಭವನದಲ್ಲಿ ಶ್ರೀ ಆದಿತ್ಯಜನಗಿರಿ ಶ್ರೀ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಪುರುಷೋತ್ತಮ ನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಗಣಪತಿ ಪೂಜೆ, ಶ್ರೀ ಮಹಾಲಕ್ಷ್ಮಿ ಅಸ್ತೋತ್ತರ, ಕುಂಕುಮ ಅರ್ಚನೆ, ಸಹಸ್ರನಾಮ, ಸಂಕಲ್ಪ ಪೂಜೆ ಕಾರ್ಯಕ್ರಮ ನೆರವೇರಿತು. ಸಮಾಜ ಮಂಡ್ಯ ಜಿಲ್ಲೆ ಇವರು ಈ ದಿವಸ ವಿಶೇಷ ಕಾರ್ಯಕ್ರಮವನ್ನು ಅಂದರೆ ದೇವಿ ಪೂಜೆ, ಅಷ್ಟೋತ್ತರ, ಸಹಸ್ರನಾಮ ಮತ್ತು ಪಾರಾಯಣವನ್ನು ಕಾರ್ಯಕ್ರಮವನ್ನು ಇಲ್ಲಿ ಇಟ್ಕೊಂಡು ನಡೆಸ್ತಾ ಇದ್ದಾರೆ. ಅವ್ರಿಗೆ ಎಲ್ಲ ಅನುಕೂಲಗಳನ್ನು ನಾವು ಶ್ರೀಮಠದಿಂದ ಒದಗಿಸ್ಕೊಟ್ಟಿದ್ದೇವೆ. ಅವರು ಈಗ ಬಹಳ ಭಕ್ತಿಯಿಂದ ಈ ಪೂಜಾ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾಯಿದ್ದಾರೆ. ಅವ್ರಿಗೆಲ್ಲರಿಗೂ ಭಗವಂತ ಶ್ರೇಯಸ್ಸನ್ನು ಕೊಡಲಿ. ನಮ್ಮ ಮಂಡ್ಯ ಪ್ರದೇಶದಲ್ಲಿ ಮಳೆ ಇಲ್ಲ, ದೇವಿ ಕೃಪೆಯಿಂದ ಚೆನ್ನಾಗಿ ಮಳೆ ಬಿದ್ದು ಕನ್ನಂಬಾಡಿ ಕಟ್ಟೆ ತುಂಬಿ ನಮ್ಮ ಮಂಡ್ಯ ಜಿಲ್ಲೆ ಮತ್ತು ಬೆಂಗಳೂರು ನಗರ ಇತ್ಯಾದಿ ಇವರೆಲ್ಲರೂ ಕುಡಿಯುವ ನೀರು ಸುಭಿಕ್ಷವಾಗಿ ದೊರೆಯಬೇಕು ಅಂತ ಹೇಳಿ ದೇವಿಯನ್ನು ಪ್ರಾರ್ಥನೆ ಮಾಡ್ತೀವಿ. ಮಂಡ್ಯ ಜಿಲ್ಲೆ ಚುಂಚಶ್ರೀ ಮಹಿಳಾ ವೇದಿಕೆಯವರು ಇವತ್ತು ಒಂದು ಆಷಾಢ ಮಾಸದ ತುಂಬ ಶ್ರೇಷ್ಠವಾದ ಒಂದು ಶುಕ್ರವಾರ ಆಗಿರದೆ ಇದು. ಅದರಿಂದ ನಮ್ಮ ದೇಶಕ್ಕೆ, ನಮ್ಮ ಮಹಿಳೆಯರಿಗೆಲ್ಲ ಒಂದು ಸನ್ಮಾನ ಉಂಟಾಗಲಿ. ಮತ್ತು ಈ ಒಂದು ಪೂಜಾ ಕಾರ್ಯಕ್ರಮಗಳು ಎಲ್ಲ ನಶಿಸಿ ಹೋಗ್ತಾ ಇದೆ. ಈ ಮುಂದಿನ ಪೀಳಿಗೆಗೆ ಈ ಥರ ಒಂದು ಕಾರ್ಯಕ್ರಮ ಮಾಡಿ ನಾವು ಅವ್ರಿಗೊಂದು ಮೆಸೇಜ್ ಕೊಡಬೇಕು. ಮತ್ತು ನಮ್ಮ ಈ ಒಂದು ಪೂಜಾ ಕಾರ್ಯಕ್ರಮದಿಂದ ನಮ್ಮ ಜನತೆಗೆಲ್ಲ ಒಳ್ಳೇದಾಗಬೇಕು ಅಂತ ನಾವು ಈ ಪೂಜಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದಕ್ಕೆಲ್ಲ ನಮ್ಮ ಪುರುಷೋತ್ತಮ ಸ್ವಾಮೀಜಿಯವರು ತುಂಬ ಚೆನ್ನಾಗಿ ಸಹಕಾರ ಸಲಹೆಗಳನ್ನ ಕೊಟ್ಟು ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಶ್ರೀ ಗಂಗಾಧರನಾಥ ಸ್ವಾಮೀಜಿಯವರ ಆಶೀರ್ವಾದದೊಡನೆ ನಿರ್ಮಲಾನಂದ ಸ್ವಾಮೀಜಿಯವರು ಸಹಕರಿಸಿ ನಮ್ಮ ಪ್ರಸನ್ನ ಸ್ವಾಮೀಜಿ ಮತ್ತು ನಿರ್ಮಲಾನಂದ ಸ್ವಾಮೀಜಿಯವರ ಆಶ್ರಯದಲ್ಲಿ ಮಾಡ್ತಾಯಿದ್ವಿ. ಇದು ವರ್ಷ ವರ್ಷ ಮಹಿಳೆಯರು ಮಾಡಿ ಇನ್ನು ಮುಂದುವರಿಬೇಕು, ವರ್ಷ ವರ್ಷವೂ ಹೀಗೆ ಬರ್ತಾ ಇರಬೇಕು, ಇನ್ನು ಹೆಚ್ಚಿನ ಜನದಲ್ಲಿ ಮಾಡಬೇಕು ಅಂತ ಕೇಳಿ. ಆಷಾಢ ಶುಕ್ರವಾರದಲ್ಲಿ ಹೆಣ್ಮಕ್ಳು ಎಲ್ಲ ದೇವಸ್ಥಾನಕ್ಕೂ ಹೋಗ್ತಿರ್ತಾರೆ, ಎಲ್ಲ ಇದನ್ನು ಮಾಡ್ತಿರ್ತಾರೆ, ಆದರೆ ಅರ್ಚನೆ ಕೂನಲ್ಲ. ಇಲ್ಲಿ ಏನು ಅಂತಂದರೆ ನಾವು ದೇವ್ರನ್ನ ಮುಂದೆ ಇಟ್ಕೊಂಡು ಅರ್ಚನೆ ಮಾಡಿ ಕುಂಕುಮಾರ್ಚನೆಯನ್ನು ನಾವೇ ಕೈಯಾರ ನಾವೇ ಮಾಡೋ ಅಂಥ ಭಾಗ್ಯ ಇದೆ. ಅದನ್ನು ಅನುಸರಿಸಿ ಹೆಣ್ಮಕ್ಳು ಇನ್ನೂ ಹೆಚ್ಚಿನ ಇದರಲ್ಲಿ ಬರಬೇಕು ಅಂತೇಳಿ ಕೇಳ್ಕೊತೀನಿ.